ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆರ್ಯನ್. ಇವತ್ತು ನಮ್ಮ ಜೊತೆಗೆ ರಿಷಬ್ ಶೆಟ್ಟರ್ ಇದ್ದಾರೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಈಗೇನು ಕಾಂತಾರ ರಿಲೀಸ್ ಆಗ್ತಾ ಇದೆ, ಹೇಗಿದೆ ಜೋಶ್, ಜವಾಬ್ದಾರಿ? ಜವಾಬ್ದಾರಿ ಅಷ್ಟೇ, ಜೋಶ್ ಅಲ್ಲಿ ಏನಿರಲ್ಲ, ಕೆಲಸ ಮುಗಿಸ್ಬೇಕಲ್ಲ ಅಷ್ಟೇ ಇರುತ್ತೆ ಯೋಚನೆ. ಕೆಲಸ ಮಾಡೋ ತನಕ ಜೋಶ್, ಕೆಲಸ ಆದಮೇಲೆ ಅದನ್ನ ತಲುಪ. ಹಂಗೇನಿಲ್ಲ, ಕೆಲಸ ಆದ್ಮೇಲೆ ಜೋಶ್ ಇರುತ್ತೆ ಇಲ್ಲ ಅಂತಲ್ಲ, ಕೆಲಸದ ಪ್ರಾಸೆಸ್ ಅಲ್ಲಿ ಇರ್ತೀವಿ ಅಷ್ಟೇ, ಅದನ್ನ ತಲುಪೋ ಪ್ರಾಸೆಸ್ ಈಗ ಅಷ್ಟೇ. ಓಕೆ ಓಕೆ. ಈಗ ಪ್ರಮೋಷನ್ ಕೆಲಸ ನಡೀತಾ ಇದೆ, ಸೊ ನೆಕ್ಸ್ಟ್ ವಿಷನ್ ಪ್ಲಾನಿಂಗ್ ಎಲ್ಲ? ಅವೆಲ್ಲ ಏನು ಮಾಡಲ್ಲ, ಇವತ್ತು ಇಲ್ಲಿ ಇದೀನಲ್ಲ, ನೆಕ್ಸ್ಟ್ ಯಾರು ಇಂಟರ್ವ್ಯೂ ಅಂತಾನು ಗೊತ್ತಿರಲ್ಲ ನಮಗೆ, ಇದಷ್ಟೇ ನೆಟ್ಟಿಗೆ ಮಾಡೋ ಕೆಲಸ. ಓಕೆ ಓಕೆ. ಕಾಂತಾರ ಸಿನಿಮಾದಲ್ಲಿ ಒಂದು ಸ್ಪಾರ್ಕ್, ಈ ಸಿನಿಮಾ ಮಾಡಕ್ಕೆ ನನಗೆ ಇದು ಸ್ಪಾರ್ಕ್ ಆಯಿತು ಅನ್ನೋದು ಕಾರಣ, ಮೈನ್ ರೀಸನ್ ಬೇಸಿಕಲಿ ದ ಐಡಿಯಾ ಪ್ಲಾಟ್ ಆಫ್ ದ ಫಿಲ್ಮ್. ಅಂದರೆ ಒಂದು ಮನುಷ್ಯ ಮತ್ತು ಒಂದು ಪ್ರಕೃತಿಯ ನಡುವಿನ ಒಂದು ಸಂಘರ್ಷ ಅಂತ ಏನು ಹೇಳ್ತೀವಿ ನಾವು, ಆ ಕಾನ್ಫ್ಲಿಕ್ಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸುಮಾರಷ್ಟು ವಿಷಯಗಳು ಸಿಗುತ್ತೆ ಅನ್ನೋ ಥರ ಒಂದು ಯೋಚನೆ ಬಂತು. ಸೊ ಹಾಗಾಗಿ ನನಗೆ ಯಾವುದೇ ಕತೆ ಮಾಡಿದ್ರೂ ಒಂದಷ್ಟು ಲೇಯರ್ಸ್ಗಳಿಲ್ಲದೆ ಆ ಕತೆ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸದೇ ಇಲ್ಲ. ಸೊ ಅಷ್ಟು ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋಕೆ ಸಿಗ್ತಾ ಇದೆಯಲ್ಲ ಅಂತನ್ನೋದೇ ಒಂದು ನನ್ನನ್ನು ಡ್ರೈವ್ ಮಾಡಿದ್ದು. ಕಾಂತಾರ ಅಂದರೆ ನಾವು ಎಲ್ಲ ನೋಡಿರೋ ಪ್ರಕಾರ ಒಂದು ನಿಗೂಢ ಕಾಡು ಅಥವಾ ಆ ಥರ. ಕರೆಕ್ಟ್. ಅಂದರೆ ಕಾಂತಾರ ಅಂದರೆ ಏನು, ದಂತಕತೆ ಅಂತ ಬೇರೆ ಟ್ಯಾಗ್ಲೈನ್? ಕಾಂತಾರ ಅಂದರೆ ಒಂದು ಮಿಸ್ಟೀರಿಯಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಸೊ ಒಂದು ನಿಗೂಢವಾದಂಥ ಕಾಡು, ಅದರಲ್ಲಿ ಕಾಡು ಅಂದ ತಕ್ಷಣ ಬರೀ ಕಾಡು ಬಗ್ಗೆ ಅಷ್ಟೇ ಅಲ್ಲ, ಕಾಡು, ಅಲ್ಲಿನ ಭೂಮಿ, ಒಂದು ಪರಶುರಾಮ ಸೃಷ್ಟಿ ಅಂತ ಏನು ಹೇಳ್ತೀವಿ ನಾವು ಕೋಸ್ಟಲ್ ಕರ್ನಾಟಕವನ್ನು. ಸೊ ಅಲ್ಲಿನ ನಂಬಿಕೆಗಳಾಗ್ಬೋದು, ಅಲ್ಲಿನ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಒಂದು ಕೃಷಿ ಭೂಮಿ ಮೇಲೆ ನಡೆಯುವಂಥ ವಿಚಾರ ಇದು. ನಾನೊಂದಷ್ಟು ಫೋಟೋಸ್ ತಂದಿದ್ದೀನಿ ಸರ್, ಈ ಫೋಟೋಸಲ್ಲಿ ಅದರಲ್ಲಿ ಇರೋರ ಬಗ್ಗೆ ಪ್ಲಸ್ ಆ ನೆನಪನ್ನು ನೆನಪಿಸ್ಕೊಂಡ್ರೆ ಏನು ಅನಿಸುತ್ತೆ, ಏನು ಫೀಲ್ ಕೊಡುತ್ತೆ ಅಂತ. ಇದಕ್ಕೆ ಇದು ನೋಡಿದ್ರೆ ಸರ್ ಇದನ್ನು? ಯಾ ಹೌದು, ಇದು ನಮ್ಮ ಕರಣ್ ಆಚಾರ್ಯ ಅವರು ಮಾಡಿ ಕಳಿಸಿದ್ದು ನನಗೆ, ಗಣೇಶ್ ಚತುರ್ಥಿಗೆ ರಣವೀತ್ ಫೋಟೋನ ಹಿಂಗೆಲ್ಲ ವರ್ಕ್ ಮಾಡಿ ಕಳಿಸಿದ್ರು. ಸೊ ಅಲ್ಲಿ ಅವನು, ಇಲ್ಲಿ ಅವನು ಗಜಪಡೆ ಜೊತೆಗಿದ್ದಾನೆ, ಇಲ್ಲಿ ನಮ್ಮ ರಿಯಲ್ ರಿಯಲ್ ಗಜ ಡಿ ಬಾಸ್ ಜೊತೆ ಇದ್ದಾರೆ. ಸೊ ಅವರು ನನಗೆ ರೇಗಿಸೋದು, ಡೈರೆಕ್ಟ್ರೆ ಇದು ಗ್ಯಾರಂಟಿ ಎಲ್ಲ ಫಾರಿನ್ ಇದೆ ತಗೊಂಬಂದಿರೋ, ನಿಮ್ಮ ಮಗು ಅಲ್ಲ ಇದು ಅಂತ ಅವ್ರು ನನಗೆ ತಮಾಷೆ ಮಾಡೋದವ್ರು. ಅವನ್ ಹಿಡ್ಕೊಂಡು ಫುಲ್ಲು ಅವನ್ ಹಂಗೆ ಮುದ್ದು ಮಾಡಿದಾರೆ ಅಂತಂದ್ರೆ ಆ ದಿವಸ. ಇದು ಯಾವತ್ತು ತೆಗ್ತೀರಾ ಸರ್? ಇದು ಆ್ಯಕ್ಚುಲಿ ಯಶ್ ಅವರ ಮಗು ಬರ್ಡೇಗೆ ನಾನು ಹೋಗಿದ್ದು. ಸೊ ಆ ದಿವಸ ಆ್ಯಕ್ಚುಲಿ ಅಲ್ಲಿ ತೊಗೊಂಡಿದ್ದೀವಿ ಫೋಟೋ. ಇದು ನಿಮ್ಮ ಫ್ಯಾಮಿಲಿ ಕೂಡ ಇದ್ದಾರೆ, ನಿಮ್ಮ ಅಕ್ಕನೂ ಇದ್ದಾರೆ ಜೊತೆಗೆ ಇದರಲ್ಲಿ? ಹಾ, ಇದರಲ್ಲಿ ಇವ್ರು ಪಕ್ಕ ಇದ್ದಾರೆ. ಹೌದೌದು, ಪ್ರಗತಿನೂ ಆ ದಿವಸ ಅಲ್ಲಿ ಇದ್ಲು, ಎಲ್ಲ ಒಟ್ಟು ಫುಲ್ ಫ್ಯಾಮಿಲಿ ಹೋಗಿದ್ವಿ ನಾವು. ಸೊ ಮಗುದ ಬರ್ಡೇ ವಿಶ್ ಮಾಡೋದಕ್ಕೆ. ಸೊ ಆ ದಿವಸ ಸರ್ ಸಿಕ್ಕಿದ್ರು, ಸಿಕ್ಕ ತಕ್ಷಣ ಅವರೇ ಬಂದು ಮಾತಾಡಿಸಿ ಇವನ್ನ ಎತ್ಕೊಂಡು ಫುಲ್ ಮುದ್ದು ಮಾಡಿ. ಇವಾಗ ಎಷ್ಟು ವರ್ಷ ಸರ್ ಪಾಪುಗೆ? ಅವನು 3.5 ಆಯ್ತು ಈಗ. ಏನು ಡ್ರೀಮ್ ಅನ್ಕೊಂಡಿದ್ದೀರಾ, ಏನಿಗೆ ಬಿಡ್ತೀರಾ? ಅವನ್ ಚಿಕ್ಕ ಮಗು, ಅವನಿಗೆ ಏನು ಅದೆಲ್ಲ ಏನು, ನಂದೇ ಫ್ಯೂಚರ್ ಏನಂತ ನಾನು ಯೋಚನೆ ಮಾಡೋಕ್ಕೋಲ್ಲ, ನಾವೊಂದು ಯೋಚನೆ ಮಾಡ್ತೀನಿ ಅವನು ಆ ಟೈಮಿಗೆ ಏನು ಮಾಡ್ಬೇಕಂತ ಮಾಡ್ತಾನೆ.